ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮಾಧ್ಯಮದವರ ಮೇಲೆ ಪೊಲೀಸ್ ದರ್ಪ, ಬಂಧಿಸಿ ಒಳಗಾಗ್ತೀನಿ ಎನ್ನುವ ಧಮಕಿಂಗ್, ನಾನೇ ರಾಜ, ಎಲ್ಲರನ್ನು ಗೇಟ್ ವರೆಗೆ ದಪ್ತೀನಿ ಅವಾಜ್. ಚುನಾವಣಾ ಫಲಿತಾಂಶದ ವರದಿಗೆ ತೆರಳಿದ ಮಾಧ್ಯಮದವರು, ಎಸಿಪಿ ವರ್ತನೆಗೆ ಹಿರಿಯ ಅಧಿಕಾರಿಗಳ ಬೇಸರ. ದೇವನಹಳ್ಳಿ ಎಸಿಪಿ ವರ್ತನೆ ಖಂಡಿಸಿ ಮಾಧ್ಯಮದವರು ಪ್ರತಿಭಟನೆ. ತನ್ನ ವರ್ತನೆಯ ಬಗ್ಗೆ ಕೊನೆಗೂ ಕ್ಷಮೆ ಕೇಳಿದ ಎಸಿಪಿ ಮುರಳಿ, ದೇವನಹಳ್ಳಿ ಎಸಿಪಿ ಮುರಳಿ ವರ್ತನೆಗೆ ಸಾರ್ವಜನಿಕರಿಂದ ಖಂಡನೆ. ದೇವನಹಳ್ಳಿಯ ಪುರಸಭೆ ಚುನಾವಣೆ ಫಲಿತಾಂಶದ ವರದಿಗೆ ತೆರಳಿದ್ದ ಮಾಧ್ಯಮದವರ ಮೇಲೆ ಎಸಿಪಿ ದೌರ್ಜನ್ಯ ಎಸಗಿರುವ ಘಟನೆ ನಡೆದಿದೆ. ಇದನ್ನು ಮಾಧ್ಯಮದವರು ಖಂಡಿಸಿ ಪ್ರತಿಭಟನೆಗೆ ಮುಂದಾಗ್ತಿದ್ದಂಗೆ ತನ್ನ ತಪ್ಪಿನ ಹರಿವಾಗಿ ಎಸಿಪಿ ಕ್ಷಮೆ ಕೇಳುವ ಮೂಲಕ ಪ್ರಕರಣ ಸುಖಾಂತಗೊಂಡಿದೆ. ದೇವನಹಳ್ಳಿಯ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಇವತ್ತು ಪುರಸಭಾ ವಾರ್ಡುವಾರು ಮತ ಎಣಿಕೆ ಕಾರ್ಯ ನಡೆದಿತ್ತು. ಇದರ ವರದಿಗೆ ತೆರಳಿದ್ದ ಪತ್ರಕರ್ತರು ಮತ್ತು ಮಾಧ್ಯಮದವರ ಮೇಲೆ ಏಕಾಏಕಿ ಎಸಿಪಿ ಮುರಳಿ ದೌರ್ಜನ್ಯ ಎಸಗಿದ್ದಾರೆ. ನಿಮ್ಮನ್ನ ಇಲ್ಲಿಗೆ ಬಿಟ್ಟವರು ಯಾರು ಅಂತ ಧಮಕಿ ಹಾಕಿದ್ದಾರೆ. ನಿಮ್ಮೆಲ್ಲರ ಮೇಲೆ ದೂರು ದಾಖಲಿಸಿ ಜೈಲುಗಟ್ಟುತ್ತೇನೆ ಅಂತ ಬೆದರಿಸಿದ್ದಾರೆ. ಇಷ್ಟಕ್ಕೆ ಬಿಡದೆ ಇವರೆಲ್ಲರನ್ನು ಗೇಟಿನಿಂದ ಹೊರಗೆ ದಬ್ಬಿ ಅಂತ ಹವಾಜ್ ಹಾಕಿದ್ದಾರೆ. ಇದರಿಂದ ಕೆಲ ಕಾಲಕ್ಕೆ ಕಕ್ಕಾಬಿಕ್ಕಿಯಾಗಿದ್ದ ಪತ್ರಕರ್ತರು ನಂತರ ಸಾವರಿಸಿಕೊಂಡಿದ್ದಾರೆ. ತಮ್ಮ ಮೇಲೆ ದೈಹಿಕ ಹಲ್ಲೆ ನಡೆಸಿದ ಎಸಿಪಿ ಮುರಳಿ ವಿರುದ್ಧ ಪ್ರತಿಭಟನೆಗೆ ಮುಂದಾದ್ರೂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಪ್ರಕರಣದ ಪೂರ್ಣ ವಿವರವನ್ನು ನೀಡಿದ್ರು. ಯಾವಾಗ ಹಿರಿಯ ಅಧಿಕಾರಿಗಳು ಎಸಿಪಿ ಮುರಳಿ ವರ್ತನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಮಾತನಾಡಿದ್ರೋ ಆಗ ತಕ್ಷಣ ಮುರಳಿ ತಣ್ಣಗಾಗಿದ್ದಾರೆ. ಪ್ರತಿಭಟನಾ ನಿರಂತರ ಬಳಿ ಬಂದು ಕ್ಷಮೆ ಕೋರಿದ್ದಾರೆ. ಪ್ರತಿಭಟನಾಕಾರರ ಬಳಿ ಕ್ಷಮೆ ಕೋರೋ ವಿಜುಯಲ್ಸ್ ಆಡಳಿತ ಯಂತ್ರ ಮತ್ತು ಸಾರ್ವಜನಿಕರ ನಡುವೆ ಮಾಹಿತಿ ಕೊಂಡಿಯಾಗಿರುವ ಮಾಧ್ಯಮಗಳ ಮೇಲೆ ಪೊಲೀಸರಿಗೆ ಕಿಷ್ಟು ಕೋಪ. ಇದು ಮೂರನೇ ಬಾರಿ ಎಸಿಪಿ ಮುರಳಿ ಮಾಧ್ಯಮದವರ ವಿರುದ್ಧ ತನ್ನ ವೈಯಕ್ತಿಕ ಉದ್ದಾಟತನ ತೋರಿರುವ ಪ್ರಕರಣವಾಗಿದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರಂತೆ. ಪ್ರಕರಣ ಸತ್ಯಾಂತರಗೊಂಡಿದೆ. ಇವತ್ತೇನು ಘಟನೆ ನಡೀತು, ಈ ಘಟನೆ ನಿಜಕ್ಕೂ ತುಂಬಾ ವಿಷಾದಕರ ಅಂತೇಳಿ ಎಲ್ಲಾ ಪತ್ರಕರ್ತರು ಈ ವಿಚಾರ ತಿಳಿತಂತೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ಎಲ್ಲ ಕಡೆಯಿಂದ ಪತ್ರಕರ್ತರು ಬಂದು ಇವತ್ತೇನು ಪತ್ರಕರ್ತರಿಗಾಗಿರ್ತಕ್ಕಂಥ ಅನ್ಯಾಯದ ಬಂದು ಅವರು ಕೂಡ ಈ ರೀತಿ ಆಗಿದೆ, ಮುಂದೆ ಹಿಂಗೆ ಆಗೋದು ಬೇಡ ಅಂತೇಳಿ ಹೇಳಿದರೆ, ಈ ವಿಚಾರನ ಇವತ್ತೇನು ನಾವು ಹೇಳ್ತಕ್ಕಂಥದ್ದಿಷ್ಟೇ, ಇಲ್ಲಿ ಯಾರಿಗೂ ತಪ್ಪುದಿಲ್ಲ. ಇಲ್ಲಿ ನಮ್ಮ ಪತ್ರಿಕಾ ಸ್ವತಂತ್ರದ ಒಂದು ಹಕ್ಕನ್ನ ವಿಚಾರವಾಗಿ ನಾವು ಇವತ್ತು ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು, ದಯವಿಟ್ಟು ಅಷ್ಟೇ ಈ ಒಂದು ಏನು ಇವತ್ತು ಘಟನೆ ಆಗಿದೆ ಇನ್ನು ಮುಂದೆನೂ ಅಷ್ಟೇ ಅವ್ರನ್ನ ಟಾರ್ಗೆಟ್ ಮಾಡೋದು, ಇವ್ರನ್ನ ಟಾರ್ಗೆಟ್ ಮಾಡೋದು, ಇವ್ರನ್ನ ಟಾರ್ಗೆಟ್ ಮಾಡೋದು ಅಂತಕ್ಕಂಥದ್ದು ಆಗೋದು ಬೇಡ. ಯಾಕಂದರೆ ಈ ರೀತಿ ಏನಾದ್ರು ಮುಂದೆನೂ ಕೂಡ ವಿಚಾರ ಅವ್ರನ್ನ ಇಲ್ಲಿಗೆ ಕೈಬಿಡೋಣ. ಅವರು ಕೂಡ ಬಂದಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ತಾಲೂಕು ಆಡಳಿತನೂ ಬಂದಿದ್ದಾರೆ, ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಎಲ್ರಿಗೂ ಕೂಡ ಇಲ್ಲಿ ಸಮ್ಮತಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ವಿಚಾರಕ್ಕೆ ಎಲ್ಲರೂ ಕೂಡ ನೀವು ಭಾಗವಹಿಸಿ ಇಲ್ಲಿಗೆ ಬಿಟ್ಟು ಇನ್ನು ಮುಂದೆ ಯಾವುದೇ ರೀತಿ ಅಂದ್ರೆ ಯಾವುದೇ